ಬಂದಂತಿದೆ. ಹಾಗೇನೆ ಮಹಾದಾಸೋಯಿ ಕರುಣಾಕರ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನ, ಶ್ರೀ ಶರಣ ಬಸವೇಶ್ವರರು 18ನೇ ಶತಮಾನದ ಸುಪ್ರಸಿದ್ಧ ಶಿವಶರಣರು, ಹಜರತ್ ಖಾಜಾ ಬಂದಾ ನವಾಜ್ ದರ್ಗಾ, ಹೀಗೆ ಅನೇಕ ಸ್ಥಳಗಳು ಇಲ್ಲಿನ ವೈಶಿಷ್ಟ್ಯ. ವಾಸ್ತವವಾಗಿ ಶಂಕರ್ ಪ್ರಕಾಶ್ ಹಜರತ್, ಈಗ ನಾವು ರಾಯಚೂರು ಸ್ತಬ್ಧಚಿತ್ರ, ರಾಯಚೂರು ಜಿಲ್ಲೆಯ ಸ್ತಬ್ಧಚಿತ್ರ ನೋಡ್ತಾ ಇದ್ದೀವಿ. ಸಂಗೀತ ಕ್ಷೇತ್ರದಲ್ಲಿ ಮಹತ್ ಸಾಧನೆಯನ್ನು ಮಾಡಿರತಕ್ಕಂಥ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿಯವರು, ಅವರ ಶಿಷ್ಯರಾದಂಥ ಪಂಡಿತ್ ವಡವಟ್ಟಿ ನರಸಿಂಹಲು ರಾಯಚೂರು ಜಿಲ್ಲೆಯ ಸಂಗೀತ ರತ್ನಗಳಾಗಿದ್ದಾರೆ. ಸಿದ್ದರಾಮ ಜಂಬಲದಿನ್ನಿಯವರು ಮಾನ್ವಿ ತಾಲೂಕಿನ ಜಂಬಲದಿನ್ನಿ ಎನ್ನುವ ಪ್ರದೇಶದವರು. ಬಾಲ್ಯದಲ್ಲಿ ಸಂಗೀತ ಪರಿಸರದಲ್ಲಿ ಬೆಳೆದವರಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅಭ್ಯಾಸವಾಯಿತು. ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪಂಚಾಕ್ಷರಿ ಗವಾಯಿಗಳ ಶಿಷ್ಯರಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಉನ್ನತ ಸಾಧನೆ ಮಾಡಿದರು. ವಚನ ಸಾಹಿತ್ಯಕ್ಕೆ ವಿಶಿಷ್ಟವಾದ ಸಂಗೀತ ಶೈಲಿಯನ್ನು ಅಳವಡಿಸಿದ ಖ್ಯಾತಿ ಇವರದಾಗಿದೆ. ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರ ಈ ನೇರ ಪ್ರಸಾರವನ್ನ ನಿಮಗೆ ತರುವ ನಿಟ್ಟಿನಲ್ಲಿ ಯಾವ ರೀತಿ ತನ್ನ ಕಾರ್ಯಕ್ಷಮತೆಯನ್ನ ಮಾಡಿದೆ ಅನ್ನೋದರ ಒಂದು ನೋಟವನ್ನ ನಾವೀಗ ನೋಡೋಣ.